ಪ್ರಯಾಣಿಕರ ಸಂಖ್ಯೆಯಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇದೆ. ಮಹಿಳಾ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇದೆ. ಧರ್ಮಸ್ಥಳ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವಂಥ ಜಾಗಗಳಲ್ಲಿ ತುಂಬ ರಶ್ ಇದೆ. ಹಾಗಾಗಿ ಈ ಭಾನುವಾರ ಬೇರೆ ಅಲ್ಲ, ವೀಕೆಂಡ್ ಅಲ್ಲ, ವೀಕೆಂಡಲ್ಲಿ ತುಂಬ ಜಾಸ್ತಿ ಇದೆ. ಗಾಡಿಗಳು ಯಾವುದು ಕಡಿಮೆ ಆಗಿಲ್ಲ, ಎಲ್ಲ ಗಾಡಿಗಳು ಬರ್ತಾ ಇದೆ, ಹೋಗ್ತಾ ಇದೆ, ಯಾವುದೇ ಕಡಿಮೆ ಮಾಡಲಿಲ್ಲ. ಗಾಡಿಗಳು ತುಂಬ ಜಾಸ್ತಿನೇ ಇದೆ, ಅದಕ್ಕಿಂತ ಜಾಸ್ತಿನೇ ಮಾಡಿರೋ ಹೊರತು ಕಡಿಮೆ ಮಾಡಿಲ್ಲ. ಮಹಿಳಾ ಪ್ರಯಾಣಿಕರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ಸಾಧಾರಣ ಒಂದು 80% ಅವರೇ ಇರ್ತಾರೆ, ಒಂದು 20% ಮಾತ್ರ ಇದು ಮಾಡ್ಬೋದು ಅಷ್ಟೆ. ಸಮಸ್ಯೆ ಅಂದರೆ ಎಷ್ಟು ಜನ ಪ್ರಯಾಣಿಕರನ್ನು ಕರ್ಕೊಂಡು ಹೋಗೋದು ಅಷ್ಟು ಜನ ಮಾತ್ರ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ತುಂಬ ಜನ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲಿ ಜಾಗ ಎಷ್ಟು ಇರ್ತದೋ ಅಷ್ಟು ಮಾತ್ರ ಕರ್ಕೊಂಡು ಹೋಗ್ಬೋದು. ಸೀಟಿಂಗು 55 ಸೀಟು, ಮೇಲೆ ಸ್ಟ್ಯಾಂಡಿಂಗ್ ಒಂದು 25-30 ಸೀಟ್ ಆಗ್ಬೋದು. 85 ಸೀಟ್ ಆದರೆ ಜಾಸ್ತಿ ಆಗ್ತದೆ, ಅದಕ್ಕಿಂತ ಜಾಸ್ತಿ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಬರ್ತಾ ಇದ್ದಾರೆ, ಆಲ್ಮೋಸ್ಟ್ ಜಾಗ ಎಷ್ಟಿದೆ ಅಷ್ಟು ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಯಾಣಿಕರ ಸಂಖ್ಯೆಯಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇದೆ. ಮಹಿಳಾ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇದೆ. ಧರ್ಮಸ್ಥಳ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವಂಥ ಜಾಗಗಳಲ್ಲಿ ತುಂಬ ರಶ್ ಇದೆ. ಹಾಗಾಗಿ ಈ ಭಾನುವಾರ ಬೇರೆ ಅಲ್ಲ, ವೀಕೆಂಡ್ ಅಲ್ಲ, ವೀಕೆಂಡಲ್ಲಿ ತುಂಬ ಜಾಸ್ತಿ ಇದೆ. ಗಾಡಿಗಳು ಯಾವುದು ಕಡಿಮೆ ಆಗಿಲ್ಲ, ಎಲ್ಲ ಗಾಡಿಗಳು ಬರ್ತಾ ಇದೆ, ಹೋಗ್ತಾ ಇದೆ, ಯಾವುದೇ ಕಡಿಮೆ ಮಾಡಲಿಲ್ಲ. ಗಾಡಿಗಳು ತುಂಬ ಜಾಸ್ತಿನೇ ಇದೆ, ಅದಕ್ಕಿಂತ ಜಾಸ್ತಿನೇ ಮಾಡಿರೋ ಹೊರತು ಕಡಿಮೆ ಮಾಡಿಲ್ಲ. ಮಹಿಳಾ ಪ್ರಯಾಣಿಕರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ಸಾಧಾರಣ ಒಂದು 80% ಅವರೇ ಇರ್ತಾರೆ, ಒಂದು 20% ಮಾತ್ರ ಇದು ಮಾಡ್ಬೋದು ಅಷ್ಟೆ. ಸಮಸ್ಯೆ ಅಂದರೆ ಎಷ್ಟು ಜನ ಪ್ರಯಾಣಿಕರನ್ನು ಕರ್ಕೊಂಡು ಹೋಗೋದು ಅಷ್ಟು ಜನ ಮಾತ್ರ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ತುಂಬ ಜನ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲಿ ಜಾಗ ಎಷ್ಟು ಇರ್ತದೋ ಅಷ್ಟು ಮಾತ್ರ ಕರ್ಕೊಂಡು ಹೋಗ್ಬೋದು. ಸೀಟಿಂಗು 55 ಸೀಟು, ಮೇಲೆ ಸ್ಟ್ಯಾಂಡಿಂಗ್ ಒಂದು 25-30 ಸೀಟ್ ಆಗ್ಬೋದು. 85 ಸೀಟ್ ಆದರೆ ಜಾಸ್ತಿ ಆಗ್ತದೆ, ಅದಕ್ಕಿಂತ ಜಾಸ್ತಿ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಬರ್ತಾ ಇದ್ದಾರೆ, ಆಲ್ಮೋಸ್ಟ್ ಜಾಗ ಎಷ್ಟಿದೆ ಅಷ್ಟು ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.